ನಾನು ರಾಮನನ್ನು ಪೂಜೆ ಮಾಡ್ತೀನಿ ಅಂತ. ಅವಾಗ ಯಾಕೆ ಅಫಿಡವಿಟ್ ಹಾಕಿದ್ರಿ? ರಾಮ ಕಾಲ್ಪನಿಕ ವ್ಯಕ್ತಿ, ರಾಮಾಯಣನೇ ನಡೆದಿಲ್ಲ ಅಂದ್ರಲ್ಲ. ಈಗ ರಾಮ ಮಂದಿರ ಆಗಿದೆ, ಅವ್ರಿಗೆ ಹೊಟ್ಟೆಯಲ್ಲಿ ಉರಿ. ನೋಡಿ, ಮಸೀದಿಗೆ ಹೋಗ್ಬೇಕಾದ್ರೆ ಹೇಳ್ದೆ ಕೇಳದೆ ಹೋಗ್ತಾರೆ ಆರಾಮ್ಸೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಅವರು. ಅಯೋಧ್ಯೆಗೆ ನೀವು ಬನ್ನಿ ಅಂತ ಕರೆದಿದ್ದಾರೆ, ಖರ್ಗೆ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನೆಲ್ಲ ಕರೆದಿದ್ದಾರೆ. ನಾವು ಯೋಚನೆ ಮಾಡಿ ಹೇಳ್ತೀರಿ ಅಂತ. ರಾಮ ದರ್ಶನಕ್ಕೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತೀರಿ, ಮಸೀದಿಗೆ ಹೋಗ್ಬೇಕಾದ್ರೆ ಹೇಳ್ದೆ ಕೇಳದೆ ಹೋಗ್ತೀರಿ. ಅರ್ಥ ಆಗ್ತೈತಲ್ಲ ಅವ್ರದ್ದು, ಹಿಂದೂ ಮುಸ್ಲಿಮರನ್ನ ಭಾಗ ಮಾಡುವಂಥದ್ದು ಕಾಂಗ್ರೆಸ್ಸಿನ ಆ NDA ಇದು ರಕ್ತದಲ್ಲೇ DNA ಬಂದ್ಬಿಟ್ಟಿದೆ. ಯಾಕಂದ್ರೆ ಅದನ್ನ ಕಾಂಗ್ರೆಸ್ಸನ್ನ ಪ್ರಾರಂಭ ಮಾಡಿದ್ದು ಏ ಹೋ ಓಂ ಅಂತ ಅವರು ಈ ಡಿವೈಡ್ ಅಂಡ್ ರೂಲ್ನ ಮಾಡಿಬಿಟ್ಟು ಹೋಗಿದ್ದಾರೆ. ಇವತ್ತು ಕಾಂಗ್ರೆಸ್ಸು ರಾಮ ಮಂದಿರ ಆಗುವಂಥ ಒಂದು ಸಂದರ್ಭದಲ್ಲಿ ಸುಮಾರು ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಪ್ರಕಾರ 69,000 ಕೇಸ್ ಇದೆ. ಮರ್ಡರ್ ಕೇಸ್ ಇದೆ, ರೇಪ್ ಕೇಸ್ ಇದೆ, ಆಫ್ ಮರ್ಡರ್ ಇದೆ, ಕಳ್ತನ ಇದೆ, ದರೋಡೆ ಇದೆ, ಇವೆಲ್ಲ ಇದೆ. ಅದು ಬಿಟ್ಟು ಆಟೋ ರಿಕ್ಷಾ ಡ್ರೈವರ್ನ ಈಗ ಹೊಸದಾಗಿ ಅವನ ಮೇಲೆ 10 ಕೇಸ್ ಇದೆ ಅಂತ ಹೇಳಿದ್ದಾರೆ. 10 ಕೇಸ್ ಇತ್ತಲ್ಲಪ್ಪ ನಿಮಗೆ, 10 ಕೇಸ್ಗೆ ಅವನು ಎಷ್ಟು ಸರಿ ಬಂದಿದ್ದಾನೆ? 50 ಸರಿ ನಿಮ್ಮ ಸ್ಟೇಷನ್ಗೆ ಬಂದಿದ್ದಾನೆ. ಅವಾಗ ಯಾಕೆ ಈ ಕೇಸ್ ಮೇಲೆ ನೀವು ಅವನ್ನ ಅರೆಸ್ಟ್ ಮಾಡಿಲ್ಲ? 30 ವರ್ಷ ಹಳೇದು ಅಂದ್ರಲ್ಲ ಪರಮೇಶ್ವರ್ ಏನು ಹೇಳಿದ್ರು, ಹಳೇ ಕೇಸು ಅಂತ. ಅವನು ಅದೇ ರೋಡಲ್ಲೇ ಇದ್ನಲ್ಲ, ಅಲ್ಲೇ ಅಲ್ಲೇ ಹುಟ್ಟು ಬೆಳೆದಿದ್ದಾನೆ, ಅಲ್ಲೇ ಓಡಾಡ್ತಾ ಇದ್ದಾನೆ, ಅಲ್ಲೇ ಆಟೋ ಓಡಾಡ್ತಾ ಇದ್ದಾನಲ್ಲ, ಯಾಕೆ ಆಗಲಿಲ್ಲ? ಇಂಟೆನ್ಷನಲ್ಲಿ. ನೋಡಿ, ಲೀವ್ ಇದೆ ಅಂತ ನಿಮ್ಗೆ ಗೊತ್ತಲ್ಲ, ಇನ್ಸ್ಪೆಕ್ಟರ್ ಗೊತ್ತಿರಲ್ವ ಲೀವ್ ಇದೆ ಅಂತ? 3 ದಿನ ಕೋರ್ಟ್ ಲೀವ್ ಇದೆ. ಅಂದರೆ ಅರೆಸ್ಟ್ ಮಾಡಿದ್ರೆ ಅವನಿಗೆ ಬೇಲ್ ತಗೊಳಕ್ಕೂ ಆಗಬಾರ್ದು, ಜೈಲು ಕಳಿಸೇ ಕಳಿಸ್ಬೇಕು. ಎಲ್ಲೋ ಮೇಲೆ ಕಡೆಯಿಂದ ಇನ್ಸ್ಟ್ರಕ್ಷನ್ ಬಂದಿದೆ, ಕಾಂಗ್ರೆಸ್ ಕಡೆಯಿಂದ ಇನ್ಸ್ಟ್ರಕ್ಷನ್, ನೀನು ಇದೇ ಟೈಮಲ್ಲಿ ಅರೆಸ್ಟ್ ಮಾಡು, ಅವ್ರಿಗೆ ಬೇಲ್ ಸಿಗಲ್ಲ ಅಂತ. ಬೇರೆ ಎಲ್ಲ ಕೇಸಲ್ಲೂ ನೀವು ಕರೆದು ಸ್ಟೇಷನ್ ಬೇಲ್ ಕೊಟ್ಟಿದ್ದೀರಲ್ಲ ಅವ್ರಿಗೆ. ಈ ಏನು ಕೇಸ್ಗಳು ಹೇಳ್ತಾ ಇದ್ದಾರೆ, ಈ ಘಟನೆ ಆದಮೇಲೇ ಅವನ ಮೇಲೆ ಕೇಸ್ ಬಿದ್ದಿರೋದು. ಫಸ್ಟ್ ಕೇಸ್ ಇರೋವಂಥದ್ದು 1992 ಕರೆಸೇವೆ ಕೇಸು. ಅದಾದಮೇಲೆ ಅಶೋಕ್ ಸಿಂಗಾಲ್ ಅವ್ರು ಬಂದಿದ್ರು ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮ, ಅಲ್ಲಿ ಗಲಾಟೆ ಆದಾಗ ಆ ಕೇಸನ್ನು ಇವ್ರನ್ನೇ ಫಿಟ್ ಮಾಡಿದ್ದಾರೆ. ಒಂದೇ ಕಮ್ಯುನಿಟಿಯವ್ರನ್ನ, ಎಲ್ಲರನ್ನೂ ಇವರೆಲ್ಲರೂ ಒಂದೇ ಕಮ್ಯುನಿಟಿಗೆ ಸೇರಿದಂಥವ್ರು. ಮತ್ತು ಕೋರ್ಟು ಆದೇಶ ಮಾಡಿದೆ, 5 ಜನದ ಇದೇ ಕೇಸಲ್ಲಿರೋ 5 ಜನಕ್ಕೆ ಆದೇಶ ಮಾಡಿದೆ, ಇದರಲ್ಲಿ ಯಾವುದೇ ಸತ್ಯ ಇಲ್ಲ, ಅವರಿದ್ದಕ್ಕೆ ಯಾವುದೇ ದಾಖಲೆಗಳು ಇಲ್ಲ, ಪೊಲೀಸರು ಒದಗಿಸಿಲ್ಲ, ಅದಕ್ಕೋಸ್ಕರ ಕೇಸನ್ನು ವಜಾ ಮಾಡಿದ್ದೀನಿ ಅಂತ 5 ಜನದ ಮಾಡಿದ್ದಾರೆ. 5 ಜನ ಆದಮೇಲೆ ರೋಟೀನ್ ಇದು, ಇವ್ರು ಉಳಿದವರು ಅದೇ ಸಿಸ್ಟಮಲ್ಲೇ ಬರ್ತಾರೆ. ಅಂದರೆ ಅದೆಲ್ಲ ಇಂಟೆನ್ಷನ್ನು. ಇವತ್ತು ಏನು ಸಂಭ್ರಮದಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಮನೆ ಮನೆಗೂ ಕೂಡ ಮಂತ್ರಾಕ್ಷತೆ ಹೋಗಿ ಎಲ್ಲ ನಮ್ಮ ಕಾರ್ಯಕರ್ತರು ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ. ಎಲ್ಲಿ ಕರ್ನಾಟಕದಲ್ಲಿ ವಿಜೃಂಭಣೆಯಿಂದ ಈ ರಾಮ ಉತ್ಸವ ನಡೆದುಬಿಟ್ರೆ ನಮ್ಗೆ ಸಮಸ್ಯೆ ಆಗುತ್ತೆ ಅಂಥೇಳಿ ಬೆದರಿಕೆ ಕೊಡೋದು. ಯಾರ್ಯಾರು ರಾಮ ಭಕ್ತರಿದ್ದಾರೆ, ಕರಸೇವಕರಿದ್ದಾರೆ, ಅವ್ರನ್ನ ಬೆದರಿಕೆ ಮಾಡಿ ಅಲ್ಲಿ ಹೋಗಬಾರ್ದು ನೀವು. ಅಂದರೆ ಇಡೀ ಕರ್ನಾಟಕದಲ್ಲಿ ಯಾರೂ ರಾಮನ ಪೂಜೆ ಮಾಡಬಾರ್ದು, ದೇವಸ್ಥಾನಗಳಿಗೆ ಹೋಗಬಾರ್ದು, ಆ ರೀತಿ ಒಂದು ಬೆದರಿಕೆ ತಂತ್ರವನ್ನು ಮಾಡಿ ಸೋನಿಯಾ ಗಾಂಧಿಯವ್ರನ್ನ, ರಾಹುಲ್ ಗಾಂಧಿಯವ್ರನ್ನ ಮೆಚ್ಚಿಸಿ, ನೋಡಿ ಇಡೀ ದೇಶದಲ್ಲಿ ನೀವೆಲ್ಲ ಮಾಡಿದ್ರಿ, ನಮ್ಮ ಕರ್ನಾಟಕದಲ್ಲಿ ನಾವು ಪೂಜೆ ಮಾಡೋಕ್ಕೂ ಬಿಟ್ಟಿಲ್ಲ ಅಂತ ಬಿರುದು ಬಾವಳಿಗಳನ್ನು, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯಿಂದ ಬಿರುದುಗಳನ್ನು ತೆಗೆದುಕೊಳ್ಳಕ್ಕೆ ಈ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.